ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಸಮ್ಮರಲ್ಲಿ ನಮ್ಮ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ರೀಸನ್ನು ಟೆಂಪ್ರೇಚರ್ ಆದರೆ ಇನ್ನೂ ಒಂದು ರೀಸನ್ ನಮ್ಮ ಫುಡ್ಡು. ಸೊ ಫುಡ್ಡನ್ನು ನಾವು ತುಂಬ ನೋಡಿ ಸೇವಿಸಬೇಕಾಗುತ್ತೆ. ಅಂದರೆ ದೇಹದ ಉಷ್ಣತೆ ಮೇಲೆ ಪರಿಣಾಮ ಬೀಳುತ್ತೋ ಅದನ್ನು ನಾವು ಈ ಸಮ್ಮರಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ತಂಪನ್ನು ಉಂಟು ಮಾಡುವಂಥ ಫುಡ್ಸ್ನ ನಾವು ತಗೊಳ್ಬೇಕು. ಅದ್ರ ಜೊತೆ ನೀರನ್ನು ಮಾತ್ರ ಈ ಸಮ್ಮರಲ್ಲಿ ಮಿನಿಮಮ್ ಎಲ್ಲರೂ 4 ಲೀಟರ್ ಅಂತೂ ಕುಡಿಲೇಬೇಕು. ಮಕ್ಕಳು ಮೋರ್ ದ್ಯಾನ್ 1 ಲೀಟರ್, 1.5 ಲೀಟರ್, 2 ಲೀಟರ್ಸ್ ತನಕನೂ ಕುಡಿಬೇಕು. ಹಾಗಾಗಿ ಈ ಥರ ನಾವು ಮೇಂಟೈನ್ ಮಾಡೋದ್ರಿಂದ, ಅಂದರೆ ಪ್ರಾಪರ್ ಫುಡ್ಸ್, ನೀರು ಕುಡಿಯೋದ್ರಿಂದ ದೇಹದ ಉಷ್ಣತೆಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಆದರೆ ಕೆಲವೊಂದು ಸಾರಿ ಜಾಸ್ತಿ ಆಗಿರುತ್ತೆ, ಅದರಿಂದ ಪರಿಣಾಮ ಕೂಡ ಆಗುತ್ತೆ. ಅಂದರೆ ನನಗೆ ಎಸ್ಪೆಷಲಿ ಬಾಡಿ ಹೀಟ್ ಅಥವಾ ದೇಹದ ಉಷ್ಣತೆ ಜಾಸ್ತಿ ಆದಾಗ ಹೊಟ್ಟೆ ನೋವು ಬರುತ್ತೆ. ಇನ್ನು ಹಲವರಿಗೆ ತಳಪಾದ ನೋವೋದಾಗಲಿ ಅಥವಾ ಕ್ರ್ಯಾಕ್ಸ್ ಆಗೋದಾಗಲಿ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ. ನಾನು ಕೆಲವೊಂದು ಡ್ರಿಂಕ್ಸ್ನ ನಿಮಗೆ ತಿಳಿಸ್ತೀನಿ. ಇದರಲ್ಲಿ ಇನ್ಸ್ಟೆಂಟ್ ಆಗಿ ಕೂಡ ನೀವು ಒಂದೇ ಇವತ್ತು ನಮಗೆ ಹೊಟ್ಟೆ ನೋವು ಕಾಣಿಸ್ತಾ ಇದೆ, ತುಂಬಾ ಬಾಡಿ ಹೀಟ್ ಆಗಿದೆ ಅಂದಾಗ ಈ ಡ್ರಿಂಕ್ಸ್ನ ಕುಡಿದಾಗ ತುಂಬ ಕಂಟ್ರೋಲಿಗೆ ಬರುತ್ತೆ. ಇದನ್ನು ನೀವು ದಿನ ಆದರೂ ಕುಡಿಬೋದು, ಏನು ಹಾರ್ಮ್ ಆಗೋದಿಲ್ಲ. ಅಥವಾ ನಿಮಗೆ ಯಾವಾಗ ಬಾಡಿ ಹೀಟ್ ಜಾಸ್ತಿ ಆಗಿದೆ ಅನಿಸುತ್ತೋ ಆವಾಗ ಕೂಡ ಕುಡಿಬೋದು. ಸೊ ಬನ್ನಿ, ಮೊದಲನೇದಾಗಿ ಯಾವುದು ಡ್ರಿಂಕ್ ಅಂತ ನೋಡೋಣ. ವೆರಿ ಫಸ್ಟ್ ಬಂದು ಬಾರ್ಲಿ ಅಕ್ಕಿ. ಇದು ನೀವು ಬಾರ್ಲಿ ಅಕ್ಕಿ ಅಂತಲೇ ಜನರಲ್ ಸ್ಟೋರಲ್ಲಿ ಕೇಳಿ ಅಥವಾ ದಿನಸಿ ಸಾಮಾನು ಎಲ್ಲಿ ಸಿಗುತ್ತೋ ಅಲ್ಲಿ ಕೇಳಿ, ಕೆಲವೊಂದು ಸೂಪರ್ ಮಾರ್ಕೆಟ್ಸಲ್ಲೂ ಇರುತ್ತೆ. ಇದು ನೋಡಿ ಹೇಗಿದೆ, ರೌಂಡ್ ರೌಂಡ್ಗೆ ದಪ್ಪ ದಪ್ಪಕ್ಕಿದೆ. ಈ ಇಡ್ಲಿ ಅಕ್ಕಿ ಬರುತ್ತಲ್ಲ ಅದಕ್ಕಿಂತ ದಪ್ಪ ಇರುತ್ತೆ. ಇದು ನೀವು ತುಂಬ ದಿನ ಇಟ್ಕೊಳ್ಬೋದು, ಶೇಖರಣೆ ಮಾಡಿ ಇಟ್ಕೊಳ್ಬೋದು. 100 ಗ್ರಾಮ್ಗೆ ವಿತಿನ್ 20 ರುಪೀಸ್ ಏನೋ ಇರುತ್ತೆ. ಇದನ್ನು ತಂದು ನೀವು ಇಟ್ಕೊಂಡಿರಿ, ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ಥರ ಮಾಡ್ಕೊಂಡು ಕುಡಿಬೋದು. ಸೊ ಇದು ಫಸ್ಟ್ ಪ್ರೋಸೆಸ್ ಏನು ಅಂದರೆ, ಇದನ್ನು 1-2 ಸಾರಿ ವಾಶ್ ಮಾಡಿಬಿಟ್ಟು ಕುಡಿಯೋ ನೀರನ್ನ ಹಾಕ್ಬಿಟ್ಟು ಮುಚ್ಚಿ ಇಟ್ಟು 1 ಅವರ್ ನೆನೆಸಿ. ಇದರಿಂದ ಬೇಗ ಕುಕ್ ಆಗುತ್ತೆ ಅಂತ. ಇನ್ಸ್ಟೆಂಟಾಗಿ ಕೂಡ ನೀವು ಕುಕ್ಕರಲ್ಲಿ 2-3 ವಿಷಲ್ನ ಬರೆಸ್ಕೊಳ್ಬೋದು. ಈ ಥರ ನೆನೆಸೋದ್ರಿಂದ ಜಸ್ಟ್ 1 ವಿಷಲ್ ಬಂದರೆ ಸಾಕಾಗುತ್ತೆ. ಇದು ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ತೊಗೊಂಡಿದ್ದೀನಿ. 1 3 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ವಿಷಲ್ಗೇ ತುಂಬ ಸಾಫ್ಟಾಗಿ ಕುಕ್ ಆಗಿರುತ್ತೆ. ಇದು ನೀರು ಕೂಡ ಒಳ್ಳೆಯದು, ಆ ಬಾರ್ಲಿ ಅಕ್ಕಿ ಕೂಡ ಒಳ್ಳೆಯದು. ಕೆಲವರಿಗೆ ಬಾರ್ಲಿ ಅಕ್ಕಿ ತಿನ್ನೋದಕ್ಕಾಗೋದಿಲ್ಲ, ಅವರು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಅಥವಾ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಆ್ಯಸ್ ಅ ಹೋಲ್ ಕುಡಿಬೋದು. ಅಥವಾ ಬಾರ್ಲಿ ಅಕ್ಕಿನ ಸಪ್ರೇಟ್ ತಿನ್ಬೋದು, ಈ ನೀರನ್ನ ಕೂಡ ಸಪ್ರೇಟಾಗಿ ಕುಡಿಬೋದು. ಇದಕ್ಕೆ ಇನ್ನೂ ಹೆಚ್ಚಿಗೆ ಕೂಡ ನೀರು ಹಾಕ್ಕೊಳ್ಬೋದು. ಬಾರ್ಲಿ ಅಕ್ಕಿ ಎಷ್ಟು ಜಾಸ್ತಿ ತಿಂದ್ರೂ ಎಷ್ಟು ಕುಡಿದ್ರೂ ನಮ್ಮ ಬಾಡಿ ಹೀಟ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಟೇಸ್ಟ್ಲೆಸ್ಸು, ಸೊ ನೀವು ಹಾಗೆ ಆದರೂ ಕುಡಿಬೋದು ಅಥವಾ ಸಕ್ಕರೆ ಅಥವಾ ಉಪ್ಪಾದರೂ ಕೂಡ ಹಾಕ್ಬೋದು. ಎರಡನೇ ತುಂಬಾ ಎಫೆಕ್ಟಿವ್ ಡ್ರಿಂಕ್ ಬಂದು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ. ಇದು ಎಲ್ಲ ಕಡೆಯೂ ಅವೈಲಬಲ್ ಇದೆ, ಸಬ್ಜಾ ಸೀಡ್ಸ್ ಅಂತಲೇ ಕೇಳ್ಬೋದು. ಇದು ಸಾಸಿವೆಗಿಂತ ದಪ್ಪ ಇರುತ್ತೆ, ಆದರೆ ಕಪ್ಪೆಳ್ಳಿಗಿಂತ ಸಣ್ಣ ಇರುತ್ತೆ. ತುಂಬಾ ಒಳ್ಳೇದು, ಇದು ಫೈಬರ್ ರಿಚ್. ಯಾರಿಗೆ ಮೋಷನ್ಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇರುತ್ತೋ ಅವರು ಇದನ್ನು ಕುಡಿಯೋದ್ರಿಂದ ಅವ್ರಿಗೆ ತುಂಬಾ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಇನ್ಸ್ಟೆಂಟಾಗಿ ಕೂಡ ನಮ್ಮ ಬಾಡಿ ಹೀಟನ್ನು ಕಂಟ್ರೋಲ್ ಮಾಡುತ್ತೆ. ತುಂಬ ಒಳ್ಳೆಯದು. ಇದು ನೀರಲ್ಲಿ ಹಾಕ್ಕೊಂಡಾದರೂ ಕುಡಿಬೋದು, ಅಥವಾ ಈ ಫಾಲುದಾ, ಐಸ್ ಕ್ರೀಮ್, ಫ್ರೂಟ್ ಸಲಾಡ್ ಅದ್ರ ಮೇಲೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಗ್ಲಾಸ್ ನೀರಿಗೆ 1/2 ಸ್ಪೂನ್ ಅಷ್ಟು ಹಾಕಿ ನೆನೆಸಿದ್ದೀನಿ. 1-10 ನಿಮಿಷಕ್ಕೆ ಇದು ಅರಳ್ಕೊಳ್ಳುತ್ತೆ. ನೀವೇನಾದರೂ ನೀರಲ್ಲಿ ಹಾಕ್ಕೊಂಡು ಕುಡಿಯೋದಿಲ್ಲ, ಫ್ರೂಟ್ಸ್ ಜೊತೆ ತಿಂತೀನಿ ಅನ್ನೋ ಹಾಗಿದ್ರೆ ಸ್ವಲ್ಪ ನೀರಲ್ಲಿ ಅದು ಎಷ್ಟು ಮುಳುಗುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಆಮೇಲೆ ಆ ನೀರನ್ನು ಬಿಸಾಡಿಬಿಟ್ಟು ಜಸ್ಟ್ ಆ ಬೀಜಗಳನ್ನ ಮಾತ್ರನೇ ಸೋಸ್ಕೊಂಡು ಫ್ರೂಟ್ ಮೇಲೆ ಹಾಕ್ಕೊಂಡು ತಿನ್ಬೋದು. ತುಂಬಾ ಒಳ್ಳೆಯದು, ಇದರಿಂದ ಏನೂ ಹಾರ್ಮ್ ಆಗೋದಿಲ್ಲ. ಫೈಬರ್ ರಿಚ್ ಫುಡ್ ಆಗಿರೋದ್ರಿಂದ ನಿಮಗೆ ತುಂಬ ಹೊಟ್ಟೆ ಯಾರಿಗೆ ಹಸಿತಾ ಇರುತ್ತೋ ಅವ್ರು ಕೂಡ ಇದನ್ನು ಸೇವಿಸ್ಬೋದು. ಸ್ವಲ್ಪ ಅದರ ಮಟ್ಟಿಗೆ ಇದು ಕಂಟ್ರೋಲ್ ಮಾಡುತ್ತೆ, ನಮ್ಮ ಏನು ಹೊಟ್ಟೆ ಹಸಿಯೋದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ, ಬಾಡಿ ಹೀಟ್ ಕೂಡ ಕಂಟ್ರೋಲ್ ಮಾಡುತ್ತೆ. ಫೈಬರ್ ರಿಚ್ ಫುಡ್ ಯಾರಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅವ್ರು ಕೂಡ ಸೇವಿಸ್ಬೋದು. ಇದನ್ನು 1/2 ಸ್ಪೂನು ಡೈಲಿ ಸಾಕಾಗುತ್ತೆ, ನೀವು ಒಂದ್ಸಾರಿ ಟ್ರೈ ಮಾಡಿ. ನೆಕ್ಸ್ಟ್ ಡ್ರಿಂಕ್ ಬಂದು ಎಳ್ನೀರು. ಎಳ್ನೀರು ಜಸ್ಟ್ ಬಾಡಿ ಹೀಟ್ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲ, ಬೇರೆ ರೀಸನ್ಗೋಸ್ಕರನೂ, ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದನ್ನು ನೀವು ವೀಕ್ಲಿ ಬೇಸಿಸ್ ಮೇಲೆ 1 ಸಾರಿ ಅಂತೂ ಕುಡಿಲೇಬೇಕು. ಅಟ್ಲೀಸ್ಟ್ 3 ಡೇಸ್ ಒನ್ಸ್ ಕುಡಿದ್ರೂ ತುಂಬಾ ಒಳ್ಳೆಯದು, ಆದರೆ ಮಿನಿಮಮ್ 1 ವಾರಕ್ಕೆ 1 ಸಾರಿ ಕುಡಿಯೋದನ್ನು ಮರಿಬೇಡಿ. ಇದಕ್ಕೆ ನೀವು ಬಾಡಿ ಹೀಟ್ ಕಂಟ್ರೋಲ್ ಮಾಡೋದಕ್ಕೆ ಇನ್ಸ್ಟೆಂಟಾಗಿ ಅನ್ನೋ ಹಾಗಿದ್ರೆ ಇದಕ್ಕೆ 1/2 ಲಿಂಬೆಹಣ್ಣು ಜ್ಯೂಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ತುಂಬಾ
ಇನ್ಸ್ಟೆಂಟ್ ಆಗಿ ಬಾಡಿ ಹೀಟ್ ಕಂಟ್ರೋಲ್ಗೆ ಬರುತ್ತೆ. ಯಾರಿಗೆ ತುಂಬಾನೇ ಹೊಟ್ಟೆ ನೋವುತ್ತಾ ಇದೆ, ತಳಹ ಪಾದ ತುಂಬಾನೇ ನೋವುತ್ತಾ ಇದೆ, ಮೂಗಲ್ಲಿ ರಕ್ತ ಕೂಡ ಬರುತ್ತೆ, ಕೆಲವರಿಗೆ ನೆತ್ತಿ ಫುಲ್ ಬಿಸಿ ಆಗ್ಬಿಟ್ಟಿರುತ್ತೆ ಅಂತವರೆಲ್ಲರೂ ಕೂಡ ಈ ಎಲ್ಲ ಡ್ರಿಂಕ್ಸ್ ಅನ್ನು ಟ್ರೈ ಮಾಡಿ. ಇದು ಬರೀ ನಿಮ್ಗಲ್ಲ, ದೊಡ್ಡವ್ರಿಗಲ್ಲ, ಮಕ್ಕಳಿಗೂ ಕೂಡ ಸೇಫ್. ಈಗ ಕೆಲವೊಂದು ಡ್ರಿಂಕ್ಸ್ನ ನಿಮಗೆ ತಿಳಿಸ್ತೀನಿ. ಇದು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ, ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಅಥವಾ ತಿನ್ನೋದ್ರಿಂದ ಬಾಡಿ ಹೀಟ್ ಕಂಟ್ರೋಲಲ್ಲಿರುತ್ತೆ, ಜಾಸ್ತಿ ಆಗೋದಿಲ್ಲ. ಲೈಕ್ ಮಜ್ಜಿಗೆ, ಲೆಮನ್ ಜ್ಯೂಸ್, ಇದನ್ನು ನೀವು ಡೈಲಿ ಫುಡ್ಡಲ್ಲಾದರೂ ತೊಗೊಳ್ಬೋದು ಅಥವಾ ಆ್ಯಸ್ ಅ ಒನ್ ಗ್ಲಾಸ್ ಕುಡಿಯೋದ್ರಿಂದ ಬಾಡಿ ಹೀಟ್ ಕಂಟ್ರೋಲಲ್ಲಿರುತ್ತೆ. ಇದು ಬಿಟ್ಟರೆ ಫ್ರೂಟ್ಸ್, ನೀವು ಫ್ರೂಟ್ಸನ್ನು ಡೈಲಿ ಒಂದು, ಅದು ವಾಟರ್ಮೆಲನ್ ಆಗಿರ್ಬೋದು, ಮಸ್ಕ್ ಮೆಲನ್ ಆಗಿರ್ಬೋದು, ತುಂಬ ಸೀಸನಲ್ಲಿ ಈಗ ತುಂಬ ಸಿಗುತ್ತೆ, ಸೊ ಕಡಿಮೆ ಬೆಲೆ ಕೂಡ ಇರುತ್ತೆ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಫ್ರೂಟ್ನ ನಿಮ್ಮ ಡೈಲಿ ರುಟೀನಲ್ಲಿ ಆ್ಯಡ್ ಮಾಡಿಕೊಡಿ. ಇಲ್ಲ ನೀವು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಜ್ಯೂಸ್ ಮಾಡೋದ್ರಿಂದ ಫ್ರೂಟ್ ಕೂಡ ತಿಂದಂಗೆ ಆಗುತ್ತೆ, ಅದ್ರ ಜೊತೆ ಲಿಕ್ವಿಡ್ ಕೂಡ ನಾವು ಸೇವನೆ ಮಾಡ್ದಂಗೆ ಆಗುತ್ತೆ. ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಮಾಡ್ಕೊಳ್ಳೋದ್ರಿಂದ ಜಸ್ಟ್ ಬರೀ ನೀರು ಕುಡಿಯೋದಕ್ಕೆ ಬೇಜಾರಾಗುತ್ತೆ ಅನ್ನೋರು ಜ್ಯೂಸ್ ಕೂಡ ಮಾಡಿ ಕುಡಿಬೋದು. ಸೊ ನಾನೀಗ ಆ ಜ್ಯೂಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ವಾಟರ್ಮೆಲನ್ ಜ್ಯೂಸ್ ಅಥವಾ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಈ ಸೀಸನಲ್ಲಿ ತುಂಬಾ ಸಿಗುತ್ತೆ. ಇದು ತುಂಬಾ ವಾಟರ್ ರಿಚ್ ಫ್ರೂಟ್. ಇದು ಕುಡಿದಾಗ ನಮಗೆ ಡಿಹೈಡ್ರೇಷನ್ ಕೂಡ ಕಡಿಮೆ ಆಗುತ್ತೆ, ಬಾಯಾರಿಕೆ ಕೂಡ ಕಡಿಮೆ ಆಗುತ್ತೆ, ಆ್ಯಂಡ್ ಇಟ್ಸ್ ಗುಡ್ ಫಾರ್ ಅವರ್ ಹೆಲ್ತ್. ಈ ಸಮ್ಮರಲ್ಲಿ ನೀವು ಇದನ್ನು ಡೈಲಿ ಒನ್ ಫ್ರೂಟ್ ಅಂದರೆ ಒನ್ ಪೀಸ್ ಆದರೂ ನೀವು ತಿನ್ನಲೇಬೇಕು. ಯಾರಿಗೆ ಫ್ರೂಟ್ ತಿಂದು ತಿಂದು ಬೇಜಾರಾಗಿದೆ, ಜಸ್ಟ್ ಖಾಲಿ ನೀರು ಕುಡಿಯೋದಕ್ಕೆ ಬೇಜಾರಾಗುತ್ತೆ ಅನ್ನೋ ಹಾಗಿದ್ರೆ ಈ ಥರ ಫ್ರೂಟ್ನ ಕಟ್ ಮಾಡಿಕೊಂಡು ಜಾಸ್ತಿ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಕುಡಿಬೋದು. ನಾನು ಬೀಜಗಳನ್ನ ತೆಗೆದುಬಿಟ್ಟು ಮಿಕ್ಸಿ ಮಾಡಿದೆ, ಯಾಕಂದರೆ ನನಗೆ ಆಮೇಲೆ ಸೋಸ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಅದೇನು ಮರಳು ಮರಳು ಥರ ಇರುತ್ತಲ್ಲ, ಅದೆಲ್ಲನೂ ಕೂಡ ಸೋಸಿದಾಗ ಹೊರಟೋಗುತ್ತೆ ಬೀಜದ ಜೊತೆ. ಹಾಗಾಗಿ ಬೀಜ ತೆಗೆದುಬಿಟ್ಟು ಮಿಕ್ಸಿ ಮಾಡಿಕೊಂಡಾಗ ನಾವು ಆ್ಯಸ್ ಅ ಹೋಲ್ ಫ್ರೂಟ್ನೇ ತಿಂದಂಗೆ ಆಗುತ್ತೆ. ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ ಸಕ್ಕರೆ ಆಗಲಿ ಅಥವಾ ಏನು ಬೆಲ್ಲ ಆಗಲಿ ಏನು ಹಾಕೋ ನೆಸೆಸರಿ ಇರೋದಿಲ್ಲ. ಇಟ್ಸ್ ಅ ಹೆಲ್ತಿ ಫ್ರೂಟ್ ಡ್ರಿಂಕ್. ಈಗ ಮಸ್ಕ್ ಮೆಲನ್ ಜ್ಯೂಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್, ವೆರಿ ಟೇಸ್ಟಿ. ಇದನ್ನು ಜಸ್ಟ್ ಸಿಪ್ಪೆ ತೆಗೆದುಬಿಟ್ಟು, ಬೀಜ ತೆಗೆದುಬಿಟ್ಟು ಕಟ್ ಮಾಡಿಕೊಂಡು ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಸಪ್ಪೆ ಇರೋದ್ರಿಂದ ಒಂದು 2 ಸ್ಪೂನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ 2 ಗ್ಲಾಸ್ ಜ್ಯೂಸ್ಗೆ. ಇದಕ್ಕೆ ಮೊದಲು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ, ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ತೆಳ್ಳ ಮಾಡ್ಕೊಂಡು ಕುಡಿದ್ರೂ ಕೂಡ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಕೆಲವರಿಗೆ ಫ್ರೂಟ್ ಜಸ್ಟ್ ತಿನ್ನೋದು ಇಷ್ಟ ಆಗೋದಿಲ್ಲ, ಬರೀ ನೀರು ಕುಡಿಯೋದು ಇಷ್ಟ ಆಗೋದಿಲ್ಲ ಅಂಥವರು ಈ ಥರ ಜಾಸ್ತಿ ನೀರು ಹಾಕ್ಕೊಂಡು ಫ್ರೂಟ್ ಫ್ಲೇವರ್ ಇರೋದ್ರಿಂದ ನೀರನ್ನು ಕೂಡ ಎಂಜಾಯ್ ಮಾಡ್ಬೋದು. ಇದನ್ನು ಜಸ್ಟ್ ದೊಡ್ಡವರಲ್ಲ, ಮಕ್ಕಳಿಗೂ ಕೂಡ ಕೊಡಿ. ಡೈಲಿ 1 ಗ್ಲಾಸ್ ಆಫ್ ಜ್ಯೂಸ್, ಹೋಮ್ ಮೇಡ್ ಜ್ಯೂಸ್, ಅಂಗಡಿಯಿಂದ ತಂದಿರೋದಿಲ್ಲ, ಅದನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರ ಬಾಡಿ ಹೀಟ್ ಕಂಟ್ರೋಲಲ್ಲಿರುತ್ತೆ. ನಾವು ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ಳೇಬೇಕು ನಮ್ಮ ಫುಡ್ಡಲ್ಲಿ. ಸೊ ಪ್ಲೀಸ್ ಟ್ರೈ. ಇದೆಲ್ಲದರ ಜೊತೆಗೆ ನಮ್ಮ ಬಾಡಿ ಹೀಟ್ ಕಂಟ್ರೋಲಲ್ಲಿ ಇರಬೇಕು, ಜಾಸ್ತಿ ಆಗಬಾರ್ದು ಅನ್ನೋ ಹಾಗಿದ್ರೆ ನಾನು ಮೊದಲೇ ಹೇಳಿದಾಗೆ ಫುಡ್ಸ್ ಬಗ್ಗೆ ಸ್ವಲ್ಪ ನಿಗಾ ಇರಬೇಕು. ಆ್ಯಂಡ್ ಇದ್ರ ಜೊತೆ ತುಂಬ ಮುಖ್ಯವಾದದ್ದು ನೀರು ಇರಬೇಕು. ಸಮ್ಮರಲ್ಲಿ ತುಂಬ ಡಿಹೈಡ್ರೇಷನ್ ಆಗುತ್ತೆ, ಡಿಹೈಡ್ರೇಷನ್ ಆದಾಗ ಸುಸ್ತಾಗೋದು, ತಲೆ ಸುತ್ತಾಗೋದು, ಆ ಥರ ಎಲ್ಲನೂ ಪ್ರಾಬ್ಲಮ್ ಆಗುತ್ತೆ. ಸ್ಕಿನ್ ಕೂಡ ಡ್ರೈ ಆಗುತ್ತೆ, ಡಲ್ನೆಸ್ ಕಾಣುತ್ತೆ, ರಫ್ ಆಗುತ್ತೆ. ಸ್ಕಿನ್ಗೂ ಕೂಡ ಒಳ್ಳೆಯದು, ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಆದಷ್ಟು ಜಾಸ್ತಿ ನೀರನ್ನು ಕುಡೀರಿ. ಆ್ಯಂಡ್ ನಾನು ಏನು ಡ್ರಿಂಕ್ ತೋರಿಸೋದು ಅದರಲ್ಲಿ ನಿಮಗೆ ಯಾವುದು ಇಷ್ಟನೋ, ಯಾವುದು ಅನುಕೂಲ ಅನಿಸುತ್ತೋ ಅದನ್ನು ಕೂಡ ನೀವು ಸೇವಿಸ್ಬೋದು. ಸೊ ಈ ಮಾಹಿತಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಳ್ತೀನಿ, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ತಿಳಿಸಿ, ತುಂಬ ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಹೊಸವರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಗ ನಾನು ಮಾಡುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.